ಗೋಶ್, ಏನ್ ಮಾಡ್ತಿದ್ದೀರ ನೀವು? ಬಿಡಿ ಅದನ್ನ ಸಂತೋಷ್, ಕಮ್ ಡೌನ್. ಇಲ್ಲ ಕಾವೇರಿ, ನನ್ ಪಾಡಿಗೆ ನನ್ ಬಿಟ್ಬಿಡೋ, ಹೋಗು. ನನ್ಗೆ ಹರ್ಟ್ ಆಗಿದೆ ಕಾವೇರಿ, ಐ ಆಮ್ ಟೋಟಲಿ ಡಿಸ್ಟರ್ಬ್. ಸಂತೋಷ್, ಯಾಕೆ ಇಷ್ಟೊಂದು ಮನ್ಸಿಗೆ ಹಚ್ಕೋತಿದ್ದೀರಾ? ಬೈತಿರೋದು ಯಾರು? ನಿಮ್ಮಪ್ಪ ತಾನೆ. ಅದಕ್ಕೆ ಇಷ್ಟೊಂದು ನೋವಾಗ್ತಿರೋದು ನನ್ಗೆ? ಅವರು ನನ್ನ ಮಾತನ್ನೇ ಕೇಳ್ತಾ ಇಲ್ಲ, ಉಲ್ಟಾ ನನ್ನನ್ನೇ ಬೈತಾ ಇದ್ದಾರೆ. ಹೆಂಡತಿ ಗುಲಾಮ ಅಂತಿದ್ದಾರೆ. ಹೆಂಡತಿನ ಪ್ರೀತಿಸೋದು ಗುಲಾಮ್ಗಿರಿನ? ಈ ಸಮಯದಲ್ಲಿ ನಾನು ನಿಂಗೆ ಸಹಾಯ ಮಾಡಬಾರ್ದಾ? ಅದಕ್ಕೆ ಎಲ್ರ ಮುಂದೆ ನನ್ನನ್ನು ಬೈದು ಅವಮಾನ ಮಾಡ್ಬೇಕಾಗಿತ್ತಾ? ಅಪ್ಪ, ನನ್ನನ್ನು ಎಲ್ರ ಮುಂದೆ ಯಾವ ಕೆಲ್ಸಕ್ಕೂ ಬಾರ್ದವನ್ ರೀತಿಯಲ್ಲಿ ನೋಯಿಸ್ಬಿಟ್ರು ಕಾವೇರಿ, ಅದನ್ನ ತಡ್ಕೊಳಕಾಗಿಲ್ಲ. ಅವ್ರು ಹೇಳೋದ್ರಲ್ಲೂ ಸತ್ಯ ಇದೆ ಸಂತೋಷ್. ಏನ್ ಸತ್ಯ ಇದೆ ಕಾವೇರಿ? ನಾನ್ 4 ದಿನ ಆಫೀಸ್ಗೆ ಹೋಗದೆ ಇರೋದು ಸರಿ, ಹಾಗಂತ ಆಫೀಸ್ನ ನಾನು ನಿನಗೋಸ್ಕರ ಮರ್ತಿದ್ದೀನಿ ಅನ್ನೋದು ಸರಿಯಲ್ಲ ಸಂತೋಷ್. ಅದ್ ಹಾಗಲ್ಲ, ಅವ್ರಿಗೆ ತೀರಾ ಅವಶ್ಯಕತೆ ಇದ್ದಾಗ ನಾವ್ ಸಿಗ್ದೆ ಹೋದಾಗ ಆ ಭಾವನೆನೆ ಬರುತ್ತೆ ಅಲ್ವಾ? ಹಾಗ್ ಬಂದಿರುತ್ತೆ ಅಷ್ಟೇ. ಇದ್ರಲ್ಲಿ ಮಾವಂದೇನು ತಪ್ಪಿಲ್ಲ ಸಂತೋಷ್, 100 ಕೋಟಿ ಬಿಸ್ನೆಸ್, ನೀವು ಅರ್ಥ ಮಾಡ್ಕೊಳ್ಳಿ. ಮಾವನ್ಗೆ ಈ ವಯಸ್ಸಲ್ಲಿ ಅಷ್ಟೆಲ್ಲ ಟೆನ್ಷನ್ ಕ್ಯಾರಿ ಮಾಡಕ್ ಆಗುತ್ತಾ? ಅದಕ್ಕೆ ಹಾಗಂದಿರ್ತಾರೆ. ಇಲ್ಲ ಕಾವೇರಿ, ಏನೇ ಇದ್ರು ಅದನ್ನ ನಂಗೆ ಸಪರೇಟ್ ಕರೆದು ಹೇಳ್ಬೋದಿತ್ತಲ್ವಾ? ನಿಮ್ಮನ್ನ ಕಣ್ಣು ಕೂಡ್ಲೆ ಹೇಳ್ಬೇಕು ಅಂತ ಅನ್ಸಿರುತ್ತೆ. ಇಲ್ಲ, ಎಲ್ರು ಇರೋದನ್ನ ಗಮನಿಸದೆ ಹೇಳಿರ್ತಾರೆ, ಅಥವಾ ಎಲ್ರು ನಮ್ಮವ್ರೆ ಅಂತ ಹೇಳಿರ್ತಾರೆ. ಅದ್ರಲ್ಲಿ ಯಾಕೆ ಅವಮಾನ ಹುಡುಕ್ತಾ ಇದ್ದೀರಾ? ಇಲ್ಲ ಕಾವೇರಿ, ಅಪ್ಪನ್ಗ ಅಷ್ಟು ಪ್ರಜ್ಞೆ ಇಲ್ಲ ಅನ್ನೋದು ನಾನ್ ನಂಬಲ್ಲ. ಅವ್ರಿಗೆ ನಾನ್ ಕೇಳಿದ ಪ್ರಶ್ನೆಗಿಂತ ನಿನ್ ಜೊತೆ ಸುತ್ತಾಡ್ತಿರೋದೇ ಸಹಿಸ್ಕೊಳಕ್ ಆಗ್ತಿಲ್ಲ ಅಷ್ಟೇ, ಅದು ವಿಷಯ. ಇರ್ಬಹುದು ಸಂತೋಷ್, ಅಪ್ಪ ಸತ್ಮೇಲೆ ನನ್ ವಿಷಯ, ನನ್ ತವ್ರ ಮನೆ ವಿಷಯಕ್ಕೆ ನೀವು ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ. ಅದ್ರಿಂದ ಬಿಸ್ನೆಸ್ ಮೇಲೆ ಪರಿಣಾಮ ಬೀರ್ತಿದೆ ಅಂತ ಅವ್ರಿಗೆ ಅನ್ಸಿರ್ಬಹುದು, ಅದಕ್ಕೆ ಅವ್ರ ಬಾಯಿಲಿ ಇಂಥ ಮಾತು. ಕಾವೇರಿ, ನಾನ್ ಯೋಚನೆ ಮಾಡ್ತಿರೋದು ಅಪ್ಪ ನನಗ್ ಬೈದ್ರು ಅಂತಲ್ಲ, ನನ್ ಕೈ ಹಿಡ್ಕೊಂಡು ನಡೆಯೋದನ್ನ ಕಲ್ಸದವ್ರು ಅವರು. ನನ್ಗೆ ಬಿಸ್ನೆಸ್ ನ ಕಲ್ಸದವ್ರು, ಬದುಕೋದನ್ ಕಲ್ಸದವ್ರು ಅವ್ರೇ. ಈಗ ಅವ್ರ ನಂಬಿಕೆನೆ ನಂಗೆ ಉಳಿಸ್ಕೊಳಕ್ ಆಗ್ತಿಲ್ಲ ಅಂತ ನನಗ್ ನೋವಾಗ್ತಿದೆ. ಹೌದು ಸಂತೋಷ್, ಮೊದ್ಲು ನೀವು ಉಳಿಸ್ಕೋಬೇಕಾಗಿರೋದು ಅವ್ರ ನಂಬಿಕೆನ, ಗಳಿಸ್ಕೋಬೇಕಾಗಿರೋದು ಅವ್ರ ಪ್ರೀತಿನ. ಮೊದ್ಲು ಆ ಕೆಲ್ಸ ಮಾಡಿ, ನಾಳೆಯಿಂದ ನನ್ ಕೆಲ್ಸ ನಾನ್ ಮಾಡ್ಕೋತೀನಿ, ಎಂಗೇಜ್ಮೆಂಟ್ ಕಡೆ ನಾನ್ ಓಡಾಡ್ತೀನಿ, ನನ್ಗೇನು ಕಷ್ಟ ಆಗಲ್ಲ. ಅಪ್ಪನ ಸಾವಿನ ರಹಸ್ಯ ಕಂಡುಹಿಡಿಯೋದಕ್ಕೂ ನಾನೇ ಓಡಾಡ್ತೀನಿ. ದಯವಿಟ್ಟು ನೀವು ಆಫೀಸ್ಗೆ ಹೋಗಿ ಸಂತೋಷ್. ಕಾವೇರಿ, ಅದು ನೀನ್ ಹೇಳದಷ್ಟು ಸುಲಭ ಅಲ್ಲ. ಪಾಪ, ನೀನ್ ಒಬ್ಳು ಹೇಗ್ ಮ್ಯಾನೇಜ್ ಮಾಡ್ತೀಯ? ನಾನ್ ಯಾರು? ಬಿಸ್ನೆಸ್ ಅಲ್ಲೇ ಚಾಣಕ್ಯ, ದಿ ಗ್ರೇಟ್ ಸಂತೋಷ್ ಅವ್ರ ಹೆಂಡತಿ, ನನಗದೆಲ್ಲ ಗೊತ್ತಿದೆ. ಹಾಗೂ ಕಷ್ಟ ಏನಾದ್ರೂ ಆದ್ರೆ ನಿಮ್ ಹೆಲ್ಪ್ ತಗೊಳ್ತೀನಿ. ಸಂತೋಷ್, ಅದ್ಯಾಕೆ ಹಾಗೆ ನೋಡ್ತಿದ್ದೀರಾ? ನೀವಿರೋದು ಬೆಡ್ರೂಮ್ ಅಲ್ಲಿ. ಎಲ್ಲಿ ಸ್ಮೈಲ್ ಪ್ಲೀಸ್. ಇದು ಬದುಕಿನ ಭಗವದ್ಗೀತೆ. ನನ್ ಸಂತೋಷ್ ಹಿಮಾಲಯ, ಎಲ್ರು ಅವ್ರನ್ನ ಕತ್ತೆತ್ ನೋಡ್ಬೇಕು.
ಮಾಡ್ತಿರೋ ಅಥವಾ ಮಗನ್ ಇನ್ನಷ್ಟು ಅವಮಾನ ಮಾಡಿದ್ರೆ ಹೊಟ್ಟೆ ತುಂಬುತ್ತೋ? ಬಸು, ನಾನು ಈಗಾಗಲೇ ಸಿಟ್ಟಲ್ಲಿದ್ದೀನಿ, ನೀನು ಅದನ್ನ ಮತ್ತೆ ನೆತ್ತಿಗೇರಿಸ್ಬೇಡ. ಹೌದು, ಸಿಟ್ಟು ನಿಮ್ಮ ಆಸ್ತಿ, ಅದು ಯಾವಾಗ್ಲೂ ನಿಮ್ ಜೊತೆಲೇ ಇರುತ್ತೆ. ಅಲ್ಲ, ಅದರಿಂದ ಯಾರಿಗೇನ್ ಬೇಕಾದ್ರೂ ಆಗ್ಲಿ, ಅದಕ್ಕೂ ನಿಮ್ಗೂ ಸಂಬಂಧನೇ ಇಲ್ಲ. ಓ, ಮಗನ ಮೇಲಿನ ಮಮಕಾರ, ಹೊಟ್ಟೆ ಉರಿತಾ ಇರ್ಬೇಕಲ್ಲ ನಿನ್ಗೆ? ನನಗೂ ಅದೇ ತರ ನೋವಾಗುತ್ತೆ. ವಸು, ಮೂರು ಹೊತ್ತು ಹೆಂಡತಿ ಜೊತೆ ಸುತ್ತಾಡ್ತಾ ಇರ್ತಾನೆ, ಅಲ್ಲಿ ಬಿಸ್ನೆಸ್ ಎಷ್ಟು ಹಾಳಾಗಿದೆ ಗೊತ್ತಾ? ಸರಿಯಾಗಿ ಅವನು ಆಫೀಸ್ಗೆ ಬಂದು ಎರಡು ವಾರ ಆಯ್ತು. ಹೇಳು, ಒಬ್ಬ MD ಎರಡು ವಾರ ವಿನಾಕಾರಣ ಆಫೀಸ್ಗೆ ಬರ್ಲಿಲ್ಲ ಅಂದ್ರೆ ಅಲ್ಲಿ ವ್ಯವಹಾರ ಎಷ್ಟು ವ್ಯತ್ಯಾಸ ಆಗುತ್ತೆ ಅಂತ ಯೋಚನೆ ಮಾಡು. ಹೇಗೋ ಧನುಷ್ ಇರೋ ಹೊತ್ತಿಗೆ ಮ್ಯಾನೇಜ್ ಆಗ್ತಾ ಇದೆ. ನಾನು ಧನುಷ್ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ರೀ, ಸಂತೋಷ್ನ ಬೈದಿದ್ದಕ್ಕೆ ನಾನು ಬೇಜಾರು ಮಾಡ್ಕೋತಾ ಇಲ್ಲ. ಎಲ್ರು ಮುಂದೆ ಇರೋ ಮಗನ ಹಾಗೆಲ್ಲ ಬೈದು ಅವಮಾನ ಮಾಡುವಂತದ್ದೇನಿತ್ತು? ನಾನು ಹೇಳ್ತಿದ್ದೆ ತಾನೆ ಒಳಗ್ ಕರ್ಕೊಂಡು ಹೋಗಿ ಮಾತಾಡಿ ಅಂತ. ಪಾಪ, ಅವನೆಷ್ಟು ಅವಮಾನದಿಂದ ಕುಗ್ಗ ಹೋದ ಗೊತ್ತಾ? ಅಲ್ಲ, ನಿಮಗವನ್ನ ಬೈಬೇಕು ಅಂತ ಇರ್ಲಿಲ್ಲ, ಅವಕಾಶ ಸಿಕ್ಕಿದ್ರೆ ಈ ರೀತಿನೇ ಅವಮಾನ ಮಾಡ್ಬೇಕು ಅಂತ ಕಾಯ್ತಾ ಇದ್ರಿ. ಅದನ್ನ ಇವತ್ ತೀರ್ಸ್ಕೊಂಡ್ಬಿಟ್ರಿ ಅಲ್ವಾ? ಬಸ್ಸು, ನೀನು ಇಲ್ದೇ ಇರೋದನ್ನೆಲ್ಲ ಕಲ್ಪನೆ ಮಾಡ್ಕೊಂಡು ಮಾತಾಡ್ಬೇಡ. ಇವತ್ತು ಅವನು ಆಫೀಸ್ಗೆ ಹೋಗ್ತಾ ಇಲ್ಲ ಅಂತ ನಾನು ದಿನ ಹೋಗ್ತಾ ಇದ್ದೀನಿ ತಾನೆ, ಎಲ್ಲ ಕೆಲಸಗಳನ್ನ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ತಾನೆ. ಯಾಕೆ ಹೇಳು, ಮನುಷ್ಯನಿಗೆ ಕೆಲಸ ಮುಖ್ಯ. ವಸು, ನಾನೇನು ಹೆಂಡತಿ ಜೊತೆ ಎಲ್ಲೂ ಹೋಗ್ಬೇಡ ಅಂತ ಹೇಳಲಿಲ್ಲ. ವಸು, ಹೆಂಡತಿನ ಪ್ರೀತಿಸೋದು ಬೇಡ ಅಂತಾನು ಹೇಳಲಿಲ್ಲ. ಈಗ ನಾನು ನಿನ್ನನ್ನು ಪ್ರೀತಿಸೋಲ್ವಾ? ಹಾಗಂತ ನಾನು ಕಷ್ಟಪಟ್ಟು ಈ ಕಂಪ್ನಿನೂ ಕಟ್ಟಿಲ್ವಾ? ಎರಡನ್ನು ಮ್ಯಾನೇಜ್ ಮಾಡ್ಬೇಕು ವಸು. ಮೊದ್ಲು ಅದನ್ನ ನಿನ್ ಮಗನಿಗೆ ಕಲ್ತ್ಕೊಳಕ್ಕೆ ಹೇಳು. ಹೇಳ್ತೀನಿ. ಆಗ ಅವನ್ಗಾದ ಅವಮಾನ ವಾಪಸ್ ಬರುತ್ತ ಹೇಳಿ. ಹೌದು, ನಾನು ಎಲ್ಲರ ಮುಂದೇನು ಮಾತಾಡಿದೆ. ಯಾಕೆ ಗೊತ್ತಾ? ತನ್ನ ತಪ್ಪು ಗೊತ್ತಾಗ್ಲಿ ಅಂತ. ನಾಲ್ಕು ಜನರ ಮುಂದೆ ನಾವು ಹೇಗಿರ್ಬೇಕು ಅನ್ನೋದನ್ನ ತಿಳ್ಕೊಳ್ಳಿ ಅಂತ. ಅಂದ್ರೆ ನಮ್ ಸಂತೋಷ್ ಅಷ್ಟೊಂದಡ್ಡಾನ, ಅವನ್ನ ಎಲ್ರ ಮುಂದೆ ಬೈದ್ರೆ ಮಾತ್ರ ಅರ್ಥ ಆಗೋದಾ? ಅಲ್ಲ, ಎಂತ ಲಾಜಿಕ್ ರೀ ಇದು? ಅಲ್ಲಿ ಅವನ್ ಮನ್ಸೇ ಮುರಿದೋಗಿದೆ, ಅದ್ ನಿಮಗ್ ಗೊತ್ತಾಗ್ತಾ ಇಲ್ಲ. ನಾಳೆ ಅವನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನೇನ್ ಮಾಡ್ಕೋಬೇಕು ಹೇಳಿ? ಹುಚ್ಚಿ ತರ ಮಾತಾಡ್ಬೇಡ ವಸು. ಏನಾಗ್ಬಿಡ್ತ ಅವನಿಗೆ? ನಿನಗೆ ನಾನೇನೋ ದೊಡ್ಡ ಅಪರಾಧ ಮಾಡಿದೀನಿ ಅಂತ ಅನ್ನಿಸ್ತಾ ಇದೆ, ಆದ್ರೆ ಅವನು ಮಾಡಿದ ತಪ್ಪು ನಿನಗೆ ಕಾಣಿಸ್ತಾ ಇಲ್ಲ ಅಲ್ವಾ? ಅವನು ಯಾವುದೋ ಪ್ರಾಜೆಕ್ಟ್ ನ ಪೆಂಡಿಂಗ್ ಇಟ್ಟಿದ್ನಂತೆ, ನಾನು ಮೂವ್ ಮಾಡಿದ್ದು ಯಾಕೆ ಅಂತ ನನ್ನನ್ನು ಕೇಳಕ್ ಬಂದಿದ್ದಾನೆ. ಅಂದ್ರೆ ನಾನು ಎಲ್ಲವನ್ನೂ ಅವನಿಗೆ ತಿಳಿಸಿ ಮಾಡ್ಬೇಕಿತ್ತ? ಅದು ನನಗೆ ಸಿಟ್ಟು ತರಿಸಿದ್ದು ವಸು. ಹಾಗಂತ ಅಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತ ನೋಡದೆ ಬಾಯಿಗೆ ಬಂದಾಗ ನೀವು ಬೈದ್ಬಿಟ್ರೆ? ನೀವೇನೇ ಹೇಳಿ, ಸಂತೋಷ್ಗೆ ಹಾಗೆಲ್ಲ ಬೈಬಾರ್ದಿತ್ತು. ನೀವು ಮಾಡಿದ ತಪ್ಪು ತುಂಬಾ ದೊಡ್ಡ ತಪ್ಪು. ವಸು, ನಾವೆಲ್ಲ ಸೋತು ಕೈ ಚೆಲ್ ಕೂತ್ವಿ ಅನ್ನೋ ಟೈಮಲ್ಲಿ ಧನುಷ್ ಒಳ್ಳೆ ಟ್ರೇಲರ್ ತೋರಿಸ್ತ. ರಾಮಚಂದ್ರ ಎಲ್ಲರೆದುರಿಗೆ ಸಂತೋಷನ ಬೈದಿದ್ದಂತೂ ನಮ್ಮ ಪಾಲ್ಗೆ ಮೋಟಿವೇಟ್ ಮಾಡೋ ಮೂವಿನೇ. ಅದನ್ನೇ ಇಂಟೆಲಿಜೆನ್ಸ್ ಅಂತಾರೆ. ನೋಡಿದ್ರ, ಧನುಷ್ ಅಲ್ಲಿ ನೇರವಾಗಿ ಭಾಗವಹಿಸಿಲ್ಲ, ಆದ್ರೆ ಇಡೀ ಘಟನೆ ನಡೆದಿದ್ದು ಧನುಷ್ ಆಕ್ಟ್ ಮೇಲೆ ಅಷ್ಟೇ. ಧನುಷ್ ಎಷ್ಟು ನೀಟಾಗಿ ರಾಮಚಂದ್ರನ ಕ್ಯಾಪ್ಚರ್ ಮಾಡಿದಾನೆ, ನಂಬಿಕೆ ಗಳಿಸಿದಾನೆ, ಮೋರ್ಓವರ್ ಸಂತೋಷನ ಅಸ್ತಿತ್ವನೇ ಅಲ್ಲಾಡಿಸಿದಾನೆ. ಅದು ನಡಿಬೇಕಾಗಿರೋದು. ಈ ವಿಷಯದಲ್ಲಿ ಧನುಷ್ ಗೆದ್ದಿದ್ದಾನೆ, ಆದ್ರೆ ಸೋತಿರೋದು ನಾವು. ಅತ್ತೆ, ಯಾರ್ ಕಂಬ ಬೀಳಿಸಿದ್ರೆ ಏನು, ಬಿಲ್ಡಿಂಗ್ ಬೀಳುತ್ತಾ ಇಲ್ವಾ ಅನ್ನೋದೇ ಇಂಪಾರ್ಟೆಂಟ್. ಅದು ಧನುಷ್ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ನಾವೆಲ್ಲ ಖುಷಿ ಪಡೋಣ. ಹೌದು ನಾಗ್ಮಣಿ, ಬಿಲ್ಡಿಂಗ್ ಒಂದೇ ಸಲ ಬಿದ್ರೆ ನಾವು ಸಿಕ್ಕಾಕೊಳ್ಳೋ ಅಪಾಯ ಜಾಸ್ತಿ ಇರುತ್ತೆ. ಅದೇ ಒಂದೊಂದೇ ಗೋಡೆ ಬಿದ್ರೆ ನಾವು ಈಚೆಯಾಗಿ ತಪ್ಪಿಸ್ಕೋಬಹುದಲ್ಲ. ನಿನ್ನ ತುಂಬಾ ಬುದ್ಧಿವಂತೆ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮತ್ತೆ ಥರ ನೀನು ವೇಸ್ಟ್. ಯಾಕತ್ತೆ,
ನೀನು ನಿಮ್ಮ ಮತ್ತೆ ಥರನೇ ಯೋಚನೆ ಮಾಡ್ತಿದೆಯಲ್ಲೇ. ಈ ಬಿಲ್ಡಿಂಗ್ ಒಂದೊಂದೇ ಗೋಡೆ ಬೀಳ್ಸಿದ್ರೆ ಅದನ್ನೆತ್ತಿಡೋ ಶಕ್ತಿ ಕಾವೇರಿಗಿದೆ ಅಲ್ವಾ? ಆ ಅವಕಾಶನ ನಾವು ಕಾವೇರಿಗೆ ಕೊಡ್ತಾ ಹೋದ್ರೆ ಒಂದು ಜನ್ಮ ಅಲ್ಲ 7 ಜನ್ಮ ಬಂದರೂ ನಾವು ಕಾವೇರಿ ನದಿಲಿಳಿದು ನಮ್ಮ ಎರಡು ಕಾಲು ತೊಳ್ಕೊಳಕ್ಕಾಗಲ್ಲ. ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಇದೆಲ್ಲ ಆಗಿದ್ದು ನನ್ನಿಂದಾನೆ ಅಂತಾನಾ? ಹೌದು, ನಿಮ್ಮಿಂದಾನೆ. ಅದು ನೀವ್ ಅನ್ಕೊಂಡಷ್ಟು ಸುಲಭ ಆಗಿರಲ್ಲ ನಾಗಮಣಿ. ಸುಲಭ ಆಗಿರ್ಬೇಕಾಗಿತ್ತು ಅಂತ ನೀವ್ ಯಾಕೆ ಅನ್ಕೋತೀರಾ? ಅಲ್ಲಿ ಧನುಷ್ ಒಬ್ಬನೇ ಸಂತೋಷ್ನ ಹ್ಯಾಂಡಲ್ ಮಾಡಿದಾನೆ, ಆದ್ರೆ ಇಲ್ಲಿ ನಾವು 3 ಜನ ಸೇರಿ ಕಾವೇರಿ ಒಬ್ಬಳನ್ನ ಹ್ಯಾಂಡಲ್ ಮಾಡಕ್ ಆಗ್ಲಿಲ್ಲ. ಹೇಗಾದ್ರೂ ಮಾಡಿ ಆ ಮುದುಕಿಯಿಂದ ಎನ್ವೆಲಪ್ ನಮ್ ಕೈಗೆ ಬರೋ ಹಾಗೆ ಮಾಡಿದ್ರೆ ಕಾವೇರಿನ ಕಟ್ಟಿ ಹೊಡೆಸಬಹುದಾಗಿತ್ತು, ಇಲ್ಲ ಕಟ್ಗಾಜ್ ಹಾಕಿಸಬಹುದಾಗಿತ್ತು. ಆದ್ರೆ ನೀವ್ ಹಾಗೆ ಮಾಡ್ಲೇ ಇಲ್ವೇ. ಅವಳನ್ನ ಸಿಕ್ಕಾಕ್ಸಣ ಅಂತ ನಾವು ಮಾಡಿದ ಪ್ಲಾನ್ ಎಲ್ಲ ಹೇಗ್ ಫೇಲ್ ಆಯ್ತೋ ನನಗಿನ್ನೂ ಗೊತ್ತಾಗ್ತಿಲ್ಲ. ಅಷ್ಟೆಲ್ಲ ಹಾರಾಡ್ತಿದ್ದ ರಾಮಚಂದ್ರ ಕಾವೇರಿ ಹೇಳಿದ ಒಂದೇ ಒಂದು ಮಾತಿಗೆ ಸೈಲೆಂಟ್ ಆಗಿ ಸೈಡ್ಗೆ ಹೋದ. ಯಾಕೆ ಯಾಕೆ ಅಂತ ಯಾರಾದ್ರೂ ಯೋಚನೆ ಮಾಡಿದ್ದೀರಾ ಹೇಳಿ? ಇಲ್ಲ, ನೀವು ಮಾಡಲ್ಲ ಅಂತ ನನಗ್ ಗೊತ್ತು. ನೋಡಿ, ಇದೇ ಸರಿಯಾದ ಸಮಯ. ರಾಮಚಂದ್ರ ಸಂತೋಷ್ ಮೇಲೆ ಗರಂ ಆಗಿದ್ದಾನೆ, ಸಂತೋಷ್ ಈಗ ಡಿಸ್ಟರ್ಬ್ ಆಗಿರ್ತಾನೆ. ಇದೇ ಸಮಯ ನೋಡಿ, ನಾವು ಆ ಎನ್ವೆಲಪ್ ವಿಷಯನ ಓಪನ್ ಮಾಡಿಬಿಟ್ರೆ ಕಾವೇರಿನ ಅಟ್ಯಾಕ್ ಮಾಡಬಹುದು. ಇಬ್ಬರ ಮೇಲೂ ಒಂದೇ ಸಾರಿ ಮುಗಿಬಿದ್ರೆ ಆಗ ಅವ್ರಿಗೆ ಉಸಿರಾಡಕ್ಕಾಗಲ್ಲ, ಆಗ ನಾವು ಈಸಿಯಾಗಿ ಗೆಲ್ತೀವಿ. ಒಂದ್ ತಿಳ್ಕೊಳ್ಳಿ, ಅವಕಾಶದ ಬೆಲೆ ಗೊತ್ತಿಲ್ಲದೆ ಇರೋರು ಜೀವನದಲ್ಲಿ ಏನೂ ಸಾಧಿಸಕ್ಕಾಗಲ್ಲ. ನಿಮ್ಮಿಂದ ಆಗ್ಲಿಲ್ಲ ಅಂದ್ರೆ ಹೇಳಿ, ಏನ್ ಮಾಡ್ಬೇಕು ಅಂತ ನಾನೇ ಯೋಚನೆ ಮಾಡ್ತೀನಿ. ಆ ರಿಸ್ಕ್ನ ನಾನ್ ತಗೋತೀನಿ. ಏನಾದ್ರೂ ಕುತಂತ್ರ ಮಾಡಿ ಆ ಎನ್ವಲಪ್ನ ನಾನ್ ತಗೊಂಬರ್ತೀನಿ. ಗುಡ್, ಬೇಕಾದ್ರೆ ಅದಕ್ಕೆ ನಿಮ್ಮ ಮತ್ತೆ ಹೆಲ್ಪ್ ತಗೋ. ಇಷ್ಟೆಲ್ಲ ಹೇಳಿದ್ರಲ್ಲ, ನಾನು ನಿಮ್ಗೊಂದು ಎರಡು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಕೇಳು. ನಮ್ಮ ಮಗಳು ಅಳಿಯ ಹೊರದೇಶದಲ್ಲಿದ್ದಾರೆ, ಅದ್ ಬಿಡಿ, ನಮ್ಮ ಕಣ್ಮುಂದೆ ಇರೋದು ಮಗ ತಾನೆ. ಈಗ ನಿಮ್ಮ ಇಡೀ ಐಶ್ವರ್ಯ ಆಸ್ತಿನೆಲ್ಲ ಒಂದ್ ಕಡೆ ಇಡಿ, ಇನ್ನೊಂದ್ ಕಡೆ ಮಗ ಇರ್ಲಿ, ಎರಡರಲ್ಲಿ ಯಾವ್ದು ಬೇಕು ಅಂದ್ರೆ ನೀವ್ ಯಾವ್ದು ಬೇಕು ಅಂತೀರಾ? ಮಗನ್ ತಾನೇ ಬೇಕು ಅಂತೀರಾ? ಎಂತ ಪ್ರಶ್ನೆ ಕೇಳ್ತಾ ಇದೀಯ? ಹೌದೋ ಇಲ್ವೋ ಮೊದ್ಲು ಅದನ್ನ ಹೇಳಿ. ಹೌದು, ಮಗ ಬೇಕು ನನಗೆ. ಹೌದಲ್ವಾ? ಕೊನೆಗೂ ಬೇಕಾಗಿರೋದು ಅವನೇ ಅಲ್ವೇನ್ರಿ? ಎಲ್ಲೇ ಹೋಗಿ ನಿಮ್ ಮಕ್ಳೆಷ್ಟು ಅಂತ ಕೇಳ್ತಾರೆ ವಿನಃ ನಿಮ್ ಆಸ್ತಿ ಎಷ್ಟು ಅಂತ ಯಾರು ಕೇಳಲ್ಲ. ಯಾಕೆ ಅಂದ್ರೆ ಮಕ್ಳಿಗಿಂತ ದೊಡ್ಡ ಆಸ್ತಿ ಬೇರೆ ಯಾವುದೂ ಇಲ್ಲ. ನಾನು ಯಾವತ್ತು ಹಾಗಂತ ಅನ್ಕೊಂಡಿಲ್ಲ ವಸು. ನೀವು ಹಾಗೆ ಅಂತ ನಾನು ಹೇಳ್ತಾ ಇಲ್ಲ ರೀ, ಆದ್ರೆ ಅಪ್ಪ ಅಮ್ಮ ಆಗಿ ನಾವು ಹೇಗಿರ್ಬೇಕು ಅಂತ ನನ್ಗನ್ಸಿದ್ದನ್ನ ಹೇಳ್ತಾ ಇದ್ದೀನಿ. ನಿಮ್ ಬಿಸ್ನೆಸ್ ಅಲ್ಲಿ ಒಂದು ಪ್ರಾಜೆಕ್ಟ್ ಹೋದ್ರು ಇನ್ನೂ 10 ಪ್ರಾಜೆಕ್ಟ್ ಬರುತ್ತೆ ಅಲ್ವಾ? ಆದ್ರೆ ಒಂದ್ಸಲ ನಮ್ಮ ಮಗನ್ ಕಳ್ಕೊಂಡ್ರೆ. ಬಸು, ಏನೇನೋ ಮಾತಾಡ್ಬೇಡ ಪ್ಲೀಸ್. ನೋಡಿದ್ರೇನ್ರಿ, ವಾಸ್ತವ ಹಾಗೆ ಇರುತ್ತೆ. ನಿಮ್ಗೆ ಸಂತೋಷ್ ಮೇಲೆ ಯಾಕೆ ಸಿಟ್ಟು ಹೇಳಿ? ಅವನ್ ಇತ್ತೀಚೆಗೆ ಕಾವೇರಿ ಜೊತೆ ಸುತ್ತಾ ಇದ್ದಾನೆ ಅಂತಲ್ವಾ? ಹೌದು ವಸು, ಅವನಿಗೆ ಜವಾಬ್ದಾರಿ ಇಲ್ಲ, ಅದರಲ್ಲೂ ಬಿಸ್ನೆಸ್ ಜವಾಬ್ದಾರಿ ಸ್ವಲ್ಪನೂ ಇಲ್ಲ, ಅದರಲ್ಲೂ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಇರಬೇಕಾಗಿರೋ ಜವಾಬ್ದಾರಿ ಇಲ್ಲವೇ ಇಲ್ಲ. ಆದ್ರೆ ಒಬ್ಬ ಮನುಷ್ಯನಾಗಿ ಅವನಿಗೆ ಜವಾಬ್ದಾರಿ ಇದೆ ಅಲ್ವಾ? ಅದನ್ನ ಅವನು ನಿಭಾಯಿಸ್ತಾ ಇದ್ದಾನಲ್ವಾ? ರೇಣುಕಾ ಅವರು ಅವ್ರ ಗಂಡನ ಕಳ್ಕೊಂಡು ಅನಾಥೆಯಾಗಿ ನಿಂತಿದ್ದಾಗ ಆ ಮನೆ ಅಳಿಯನಾಗಿ ಒಂದಷ್ಟು ಕರ್ತವ್ಯಗಳನ್ನ ಅವನ್ ಮಾಡ್ಬೇಕು, ಅದವನ್ ಜವಾಬ್ದಾರಿ ಅಲ್ವಾ? ಆ ಮನೆ ಮಗನಾಗಿ ಅವ್ರ ಕಣ್ಣೀರು ಒರೆಸ್ಬೇಕು, ಅದವನ್ ಜವಾಬ್ದಾರಿ ಅಲ್ವಾ? ಅಪ್ಪ ದಿಕ್ಕಿಲ್ದಿರೋ ಸಾನ್ವಿ ಪಾಪ ಅವಳ
ಮದ್ವೆ ನಡಿಬೇಕು. ಅಲ್ಲ, ಅವತ್ ನೀವ್ ಏನ್ ಹೇಳಿದ್ರಿ? ನಾವಿದ್ದೀವಿ, ಮದ್ವೆ ದಾಮ್ ಧೂಮ್ ಅಂತ ಮಾಡೋಣ ಅಂತ ತಾನೆ? ಇನ್ನೊಂದಿನ ಯಾವತ್ತಾದ್ರೂ ನಿಮ್ ಬಾಯಲ್ಲಿ ಸಾನ್ವಿ ಮದ್ವೆ ಬಗ್ಗೆ ಮಾತ್ ಬಂತ ಹೇಳ್ರಿ. ನೀವು ಮದ್ವೆ ಸಮಯಕ್ಕೆ ಹಣಕಾಸು ಕೊಟ್ಟು ಅವ್ರಿಗೆ ಸ್ವಲ್ಪ ಸಹಾಯ ಮಾಡಬಹುದು, ಆದ್ರೆ ಮುಂದೆ ನಿಂತು ಮದ್ವೆ ವ್ಯವಸ್ಥೆ ಮಾಡಿದ್ದೀರಾ ಹೇಳ್ರಿ. ಹೇಳೋದ್ ಬೇರೆ ಮಾಡೋದ್ ಬೇರೆ, ಆದ್ರೆ ಸಂತೋಷ್ ಅದನ್ನ ಮುಂದೆ ನಿಂತು ಮಾಡ್ತಿದ್ದಾನೆ. ಆದ್ರೆ ನೀವು ಹೇಳ್ತಿದ್ದೀರಾ ಹೆಂಡತಿ ಸೆರೆಗಿಡ್ಕೊಂಡು ಸುತ್ತಾಡ್ತಿದ್ದಾನೆ ಅಂತ, ಇದ್ ಸರಿನೇನ್ರಿ? ನೀವೇ ಹೇಳಿ. ಸಂತೋಷ್ ಈಗ ಆ ಮನೆಗೂ ಸೇರ್ದವನು, ಆ ಮನೆ ಮಗನೂ ಹೌದು. ಅಲ್ಲಿನ ಕಷ್ಟ ಸುಖಗಳೆಲ್ಲದರಲ್ಲೂ ಕೂಡ ಅವನ್ ಭಾಗಿಯಾಗ್ಬೇಕು. ಕಾವೇರಿ ಕಷ್ಟ ಸುಖಗಳ ಜೊತೆಗೂ ಭಾಗಿಯಾಗ್ಬೇಕಾಗತ್ತೆ. ಅಲ್ಲರಿ, ಅದನ್ನ ನೀವು ತಪ್ಪು ಅನ್ನೋ ತರ ಎಲ್ರೂ ಮುಂದೆ ಅವನ್ಗೆ ಹೇಳಿ ಅವಮಾನ ಮಾಡಿದ್ರಿ. ಅದ್ ಸರಿನೇನ್ರಿ? ಅವನ್ ಒಳ್ಳೆ ಕೆಲ್ಸಕಾರ ಅಲ್ವಾ? ಇಷ್ಟು ವರ್ಷ ಶ್ರದ್ಧೆಯಿಂದ ಅವನ್ ಕಂಪನಿನ ನೋಡ್ಕೊಂಡಿಲ್ವಾ, ಇಲ್ಲ ಬೆಳೆಸಿಲ್ವಾ? ಈಗೊಂದ್ ಎರಡ್ ವಾರ ಆಫೀಸಿಗೆ ಬರ್ಲಿಲ್ಲ ಅಂದ ತಕ್ಷಣ ಅವನ್ ಒಳ್ಳೆ ಕೆಲ್ಸಕಾರ ಅಲ್ಲ ಅಂತ ನಿರ್ಧಾರ ಮಾಡ್ಬಿಟ್ರಿ. ಎಲ್ರು ಮುಂದೆ ಅವನ್ಗೆ ಅವಮಾನ ಮಾಡಿ, ಕಾವೇರಿಗೂ ಅವಮಾನ ಮಾಡ್ಬಿಟ್ರಿ. ಇದೇ ಮಾತುಗಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಸಮಾಧಾನವಾಗಿ ಹೇಳ್ಬೋದಿತ್ತಲ್ವಾ? ಹೌದು ಅಶು, ಹೇಳ್ಬಾರ್ದಾಗಿತ್ತು. ನಾನು ಈಗಲೇ ಹೋಗಿ ಅವನಿಗೆ ಸಮಾಧಾನ ಮಾಡ್ತೀನಿ. ಈಗೇನು ಬೇಡ, ಬೆಳಿಗ್ಗೆ ಮಾತಾಡಿರುತ್ತೆ. ಅಲ್ಲ ವಸು, ಅವನು ಬೇಜಾರು ಮಾಡ್ಕೊಂಡಿದ್ರೆ? ಐ ಆಮ್ ಸಾರಿ ವಸು. ಸಂತೋಷ್, ನೀವಿನ್ನೂ ಮಲಗೆ ಇದ್ದೀರಾ? ಏಳಿ, ಆಫೀಸಿಗೆ ಲೇಟ್ ಆಗುತ್ತೆ. ಸಂತೋಷ್, ಸಂತೋಷ್ ಎದ್ದೇಳಿ. ಸಂತೋಷ್, ಸಂತೋಷ್ ಏನ್ ಮಾಡ್ತಿದ್ದೀರಾ? ಬಿಡಿ ನನ್ನ, ಬಿಡಿ. ಬಿಡಲ್ಲ. ಅಯ್ಯೋ, ಯಾಕೆ ಬಿಡಲ್ಲ? ನೀವು ಒಳ್ಳೆಯವ್ರಲ್ವಾ? ಈಗ ಒಳ್ಳೆ ಮನಸ್ಸಿಂದ ಎದ್ದು ಆ ದೇವರ ಧ್ಯಾನ ಮಾಡಿ, ಸ್ನಾನ ಮಾಡಿ, ಬನ್ನಿ ಎದ್ದೇಳಿ. ನಾನು ಅದನ್ನೇ ಮಾಡ್ತಿದ್ದೀನಲ್ಲ. ಇದು ಧ್ಯಾನನಾ? ನಾನು ಹೇಳಿದ್ದು ದೇವರ ಧ್ಯಾನ, ಅದು ನೂರೆಂಟು ಸರಿ ಮಾಡಿದ್ರೆ ತುಂಬಾ ಒಳ್ಳೇದು. ಹೌದಾ? ಸರಿ, ಕಾವೇರಿ ಕಾವೇರಿ ಕಾವೇರಿ. ನಾನ್ ಹೇಳಿದ್ದು ದೇವರ ನಾಮ. ನಾನ್ ಹೇಳ್ತಿರೋದು ನನ್ನ ದೇವತೆ ನಾಮ. ಕಾವೇರಿ ನಾಮ ಪ್ರೀತಿ ಸಂವತ್ಸರ. ಸಂತೋಷ್, ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ಬೇಕು ಹೇಳು. ನೀವೇನು ಮಾಡ್ಬಿಡಿ, ನನ್ನ ಬಿಡಿ. ಈ ನಿದ್ದೆ ಗೆಡಿಸೋ ಕಣ್ಣುಗಳ ರೆಪ್ಪೆ ಮೇಲೆ ಮುತ್ತಿನ ಸಿಹಿ ಹಾಕದ ಮೇಲೇನೆ ಬಿಡೋದು. ಈ ಬೆಳಕಲ್ಲಿ ಇಡೀ ಬದುಕನ್ನ ಧೂಳೆಪ್ಸಿರೋ ಈ ಪ್ರೀತಿಯ ನಿನ್ನ ಕಣ್ಣುಗಳ ಮೇಲೆ ರುಜು ಹಾಕೋದ್ ಬೇಡ್ವಾ?